ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಉಡುಪಿಯ ಮಾಜಿ ಶಾಸಕ ರಘುಪತಿ ಭಟ್ ಅವರು ಎರಡನೇ ಬಾರಿ ಬೇಸರದಲ್ಲಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಈ ಏನು ವಿಧಾನ ಸಭಾ ಚುನಾವಣೆಯ ಬಳಿಕ ವಿಧಾನ ಪರಿಷತ್ ಪದವೀಧರ ಕ್ಷೇತ್ರದಿಂದ ತಮ್ಮನ್ನು ಆಯ್ಕೆ ಮಾಡ್ಬೋದು ಅಥವಾ ಅಭ್ಯರ್ಥಿ ಅಂತ ಪಕ್ಷ ಪರಿಗಣನೆ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಬಂದಿದ್ದರು ಆದರೆ ಪಕ್ಷ ಕೊನೆ ಕ್ಷಣದಲ್ಲಿ ಇನ್ನೊಬ್ಬರಿಗೆ ಅವಕಾಶ ನೀಡಿದೆ ಸೊ ಅವ್ರ ಜೊತೆ ಕೇಳೋಣ ಏನು ಏನಾಯಿತು ಯಾಕೆ ಹೀಗಾಯಿತು ಅಂತ ಅವರನ್ನು ಕೇಳೋಣ ಸರ್ ಇದು ಈ ಥರದ ಬೆಳವಣಿಗೆಗಳ ನಿರೀಕ್ಷೆ ಇತ್ತ ನಿಮಗಂತ ಇಲ್ಲ ಖಂಡಿತವಾಗಿ ನಾನು ನಿರೀಕ್ಷೆ ಇರಲಿಲ್ಲ ನಾನು ಎರಡು ವಿಚಾರಕ್ಕೋಸ್ಕರ ವಿಶ್ವಾಸವನ್ನು ಇಟ್ಕೊಂಡಿದ್ದೆ ಒಂದು ಇದು ಜೆ ಡಿ ಎಸ್ನೊಟ್ಟಿಗೆ ಹೊಂದಾಣಿಕೆ ಅಂತ ಹೇಳುವಂಥ ಅದಾಗಿತ್ತು ಜೆ ಡಿ ಎಸ್ ನೊಟ್ಟಿ ಭೋಜೇಗೌಡರು ಘಟ್ಟದ ಮೇಲೆ ಚಿಕ್ಕಮಗಳೂರು ಆಗ್ತದೆ ಸೊ ಸ್ವಾಭಾವಿಕವಾಗಿ ಅಥವಾ ವಿಕಾಸ್ ಪುತ್ತೂರಿಗೆ ಸಿಗ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ ಇಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಸಿಗ್ತದೆ ಅಂತ ವಿಕಾಸು ಅದರಲ್ಲಿ ತುಂಬ ಕೆಲಸ ಮಾಡಿದ್ದರು ಇಬ್ರಲ್ಲೊಬ್ಬರಿಗೆ ಸಿಗ್ತದೆ ಅಂತ ಹೇಳುವಂಥ ನಿರೀಕ್ಷೆಯಲ್ಲಿತ್ತು ಆದರೆ ಇದು ಆಲ್ ಆಫ್ ದ ಸಡನ್ ಮತ್ತು ಅಲ್ಲಿ ಪಕ್ಷದಲ್ಲಿ ತುಂಬ ಸಮಯದಿಂದ ಕೆಲಸ ಮಾಡದಿದ್ದಂಥ ಒಬ್ಬ ವ್ಯಕ್ತಿಗೆ ಅಲ್ಲಿ ಕೊಟ್ಟರು ಧನಂಜಯ ಸರ್ಜಿಯವರಿಗೆ ಹಾಗಾಗಿ ಇದು ನಾವು ಯಾರೂ ನಾನು ಮಾತ್ರ ಅಲ್ಲ ನಮ್ಮ ಬಿ ಜೆ ಪಿ ಯಾರ ಕಾರ್ಯಕರ್ತರು ನಿರೀಕ್ಷೆ ಮಾಡದಿದ್ದಂಥ ಒಂದು ನಿರ್ಣಯ ಆಗಿತ್ತು ಎಲ್ಲರೂ ಮ್ಯಾಕ್ಸಿಮಮ್ ಆಗಿ ರಘುಪತಿ ಭಟ್ರಿಗೆ ಕಳೆದ ಮೂರು ಬಾರಿ ಶಾಸಕನಾಗಿದ್ದಾಗಲೂ ಚುನಾವಣೆ ಸೀಟ್ ತಪ್ಪಿದ್ದ ಈ ಸತ್ಯ ಇದರಲ್ಲಿ ನ್ಯಾಯ ಕೊಡ್ಬೋದು ಲಾಸ್ಟ್ ಟೈಮು ಪಕ್ಷದ ಅನಿವಾರ್ಯತೆ ಇತ್ತು ಮೀನುಗಾರರಿಗೆ ಒಂದು ಸೀಟ್ ಕೊಡಬೇಕು ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಯಶ್ ಕಾರ್ಯಕರ್ತರು ಹಾಗಾಗಿ ಮಾಡ್ತಾರೆ ಈ ಸರ್ತಿ ಅಂಥದ್ದೇನಿಲ್ಲ ನಾನೊಬ್ಬ ಸೀನಿಯರಾಗಿ ನನಗೆ ವಿಧಾನ ಪರಿಷತ್ತಿಗೆ ಹೆಚ್ಚಾಗಿ ವಿಧಾನ ಪರಿಷತ್ತಿಗೆ ಸೀನಿಯರ್ಸನ್ನು ಹೋಗುವಂಥದ್ದು ಆ ಥರ ನಮಗೆ ನಿರೀಕ್ಷಿತ ಅದು ಇದೆಲ್ಲ ತುಂಬ ಅನಿರೀಕ್ಷಿತ ನಾವೆಲ್ಲ ತುಂಬ ಬೇಸರ ಪಟ್ಕೊಂಡು ಒಂದು ನಿರ್ಣಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ನಿರೀಕ್ಷಿತ ಅಂತ ಹೇಳಿದ್ರೆ ಇದು ತಪ್ಪಿದರೆ ಇನ್ನೊಂದು ದೊಡ್ಡ ಅವಕಾಶ ರಘುಪತಿ ಭಟ್ ಅವರಿಗೆ ಸಿಗ್ಬೋದು ಅಂತ ಅಂತ ನಮಗನಿಸಿತ್ತು ಮತ್ತು ಸಂಘಟನಾ ಚತುರ ಅಂತನೇಲಿ ಬಿ ಜೆ ಪಿಯಲ್ಲಿ ಗುರುತಿಸ್ಕೊಂಡವರು ನಿಮಗೆ ಈ ರೀತಿ ಆದರೆ ಹೇಗೆ ಅಂತ ನನಗೆ ವಿಧಾನಸಭೆ ಚುನಾವಣೆ ಹೋದಾಗ ಬೇಸರ ಆಯಿತು ಆಮೇಲೆ ನನಗೆ ಕನ್ವಿನ್ಸ್ ಆಯಿತು ಏನು ಅಂದರೆ ಇಲ್ಲ ಪಕ್ಷ ಮೀನುಗಾರರಿಗೆ ಮೂರು ಜಿಲ್ಲೆಯಲ್ಲಿ ಒಂದು ಕೊಡಬೇಕೆಂದು ಗೊತ್ತಿದೆ ಇಲ್ಲಿ ಯಾರು ಗೆಲ್ ನಿಂತರ ಗೆಲ್ತಾರೆ ಅಂತೇಳಿ ಎರಡನೇದು ಒಬ್ಬ ಕಾರ್ಯಕರ್ತನ ಕೊಟ್ಟಿದ್ದಾರೆ ಅಂತ ಈ ಈ ನಿರ್ಣಯ ನನ್ನ ಕನ್ವಿನ್ಸ್ ಆಗಲಿಲ್ಲ ಇದು ಪಕ್ಷದ ನಿರ್ಧಾರ ಸರಿಯಲ್ಲ ಅಂತ ಅನಿಸಿತ್ತು ಮತ್ತು ನಾನು ಸ್ವಾಭಾವಿಕವಾಗಿ ಈ ಪಕ್ಷದ ಈ ಜಿಲ್ಲೆಯಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥವ್ನು ಒಬ್ಬ ಸ್ವಯಂ ಸೇವಕ ಸೊ ಈ ದೃಷ್ಟಿಯಲ್ಲಿ ಸ್ವಾಭಾವಿಕ ನಾನು ಕೇಳದೇ ಕೊಡ್ತಾರೆ ಅಂತ ನನ್ನ ನಿರೀಕ್ಷೆಯಲ್ಲಿದೆ ಮತ್ತು ನಾನು ತುಂಬ ಯಾವ ಕಾಲದಲ್ಲಿಯೂ ಇಷ್ಟು ಒತ್ತಾಯ ಪೂರ್ವಕವಾಗಿ ಕೇಳಿಲ್ಲ ಎಲ್ಲರ ಹತ್ರ ಕೇಳಿದೆ ಈ ಸರ್ತಿ ಕೊನೆಯ ಕ್ಷಣದಲ್ಲಂತೂ ದಯವಿಟ್ಟು ಕೊಡಿ ನನಗೆ ಸಾಧ್ಯ ಇಲ್ಲ ಈ ಸತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲೇಬೇಕು ಯಾಕಂದರೆ ಕೆಲಸ ಮಾಡಬೇಕು ಅಂತ ಉತ್ಸುಕತೆ ಇದೆ ನನಗೆ ಅಂತ ನಾನು ತುಂಬ ರಿಕ್ವೆಸ್ಟ್ ಮಾಡಿದ್ದೇನೆ ಆದರೆ ಇದು ಅನಿರೀಕ್ಷಿತವಾಗಿ ಈ ರೀತಿಯ ನಿರ್ಧಾರ ಆಯಿತು ಹಾಗಾಗಿ ನಾವು ನಿಲ್ಲುವಂಥ ನಿರ್ಣಯ ಮಾಡಿದೆ ಕಳೆದ ಚುನಾವಣೆ ಬಳಿಕ ಈ ಪ್ರೆಸೆಂಟ್ ಏನು ಎಲೆಕ್ಷನ್ ಬರ್ತಾ ಇದೆ ಅದಕ್ಕೆ ಅದಕ್ಕೋಸ್ಕರ ನೀವು ಒಂದು ರೀತಿ ಒಂದು ನೀವೊಂದು ಕೆಲಸವನ್ನು ಮಾಡ್ತಾ ಇದ್ರಿ ಅದರ ಆ ನಿಟ್ಟಿನಲ್ಲಿ ಆ ಪದವೀಧರರನ್ನು ಒಗ್ಗೂಡಿಸೋದಿರ್ಬೋದು ಅವರನ್ನು ಸೇರ್ಪಡೆಗೊಳಿಸೋದಿರು ಇರ್ಬೋದು ಇಂಥ ಕೆಲಸಗಳನ್ನು ನೀವು ಮಾಡ್ತಾ ಬಂದಿದ್ವಿ ಇದನ್ನು ಪಕ್ಷ ಕೂಡ ಗಮನಿಸಿತ್ತು ಆದರೆ ಯಾ ಯಾಕೆ ಈ ರೀತಿ ಮಾಡಿದರು ಅಂತ ನೋಡಿ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸದೇ ಇದ್ದ ಮೇಲೆ ನನಗೆ ಸ್ ಪಕ್ಷದಿಂದ ಆಗ ಬೈ ಇಲೆಕ್ಷನ್ ಬರ್ತದೆ ಅವರು ರಾಜೀನಾಮೆ ಕೊಟ್ಟರು ಆಗಲೇ ನಾನು ಇದು ಜೂನ್ ಜುಲೈಲ್ಲೇ ನಮ್ಮ ಪಕ್ಷದ ನಾಯಕರಾದ ನಾನು ಬೆಂಗಳೂರಲ್ಲಿ ಹೋಗಿ ಮಾತಾಡಿದಾಗ ಇಲ್ಲ ಖಂಡಿತವಾಗಿ ನಿಮಗೆ ಇದು ನ್ಯಾಯ ಸಿಗ್ತದೆ ನೀವು ಪ್ರಯತ್ನ ಮಾಡಿ ಅಂತ ಹೇಳಿದರು ಎನ್ರೋಲ್ ಆಗುವ ಟೈಮಿಗೂ ಇಲ್ಲ ನೀವು ಎನ್ರೋಲ್ ಮಾಡಿ ಈ ಸತಿ ಭೌಗೋಳಿಕವಾಗಿ ಇಲ್ಲಿ ಸಿಗ್ತದೆ ಅಂತ ಹೇಳಿದರು ಆ ದೃಷ್ಟಿಯಿಂದ ನಾವು ವೇಗವಾಗಿ ಎಲ್ಲ ಕೆಲಸವನ್ನು ಮಾಡಿದ್ದೇವೆ ಅದು ಈ ಸರ್ತಿ ನನಗೆ ನಿಲ್ಲಲಿಕ್ಕೆ ಪ್ರೇರಣೆ ಆಯಿತು ನಾನು ಈ ಕೆಲಸ ಮಾಡದೇ ಇರ್ತಿದ್ದೆ ನಾನು ಕೆಲಸ ಮಾಡದಿದ್ದರೆ ಇದರಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಇದಕ್ಕೆ ತುಂಬ ಕೆಲಸ ಮಾಡಿದ್ದೇನೆ ನಾನು ಇದಕ್ಕೆ ತಯಾರಿಗೆ ಆ ತಯಾರಿ ಮಾಡಿದವರು ನನಗೀಗ ತುಂಬ ಒತ್ತಡ ಹಾಕಲಿಕ್ಕೆ ಶುರು ಮಾಡೋದು ನೀವು ನಿಲ್ಲೇಬೇಕು ಅಂತ ಮತ್ತು ನನ್ನ ಕನ್ವಿನ್ಸ್ ಇದು ಪಕ್ಷ ನಿರ್ಣಯ ತಪ್ಪಿದೆ ಮತ್ತು ನಾನು ಗೆಲ್ತೇನೆ ಅಂತ ಹೇಳುವಂತ ವಿಶ್ವಾಸ ನನಗೆ ಬಂತು ನಾನು ತುಂಬ ಕ್ಯಾಲ್ಕುಲೇಷನ್ ನಿನ್ನೆ ಅವರು ಮಾಡುವಾಗ ಯಾಕಂದರೆ ಉಡುಪಿ ಚಿಕ್ಕಮಂಗ್ಳೂರು ಉಡುಪಿ ಮ ಮಂಗಳೂರಲ್ಲೇ ನಮ್ಮದು ಮೂವತ್ತೆಂಟು ಸಾವಿರ ಎನ್ರೋಲ್ ಆದದ್ದಿದೆ ಉಡುಪಿ ಮಂಗಳೂರಿನವರು ಈ ಕರಾವಳಿಗೆ ಅನ್ಯಾಯ ಆಗಿದೆ ಅಂತ ಹೇಳುವ ಕಾರಣಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಒಬ್ಬ ಜನಪ್ರತಿನಿಧಿ ಆಯ್ಕೆ ಮಾಡುವಂಥ ನಿರ್ಣಯವನ್ನು ಮಾಡ್ತಾರೆ ಮತ್ತು ಶಿವಮೊಗ್ಗ ಆ ಭಾಗದಲ್ಲಿಯೂ ಈ ನಿರ್ಣಯದ ಬಗ್ಗೆ ಅಸಮಾಧಾನ ಇದೆ ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ ಪದವೀಧರರಲ್ಲಿ ಅಸಮಾಧಾನಿದೆ ಹಾಗಾಗಿ ನಮಗೆ ಅವಕಾಶ ಸಿಗ್ತದೆ ಅಂತ ನಾನು ಯೋಚನೆ ಮಾಡಿದೆ ಸರ್ ಈಗ ಈ ಚುನಾವಣೆಯಲ್ಲಿ ಈಗ ಮೊನ್ನೆ ಅಷ್ಟೇ ನಡೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಯಡಿಯೂರಪ್ಪನವರ ಮಗರು ಮಗ ಅವರು ನಿಂತಿರುವಂಥದ್ದು ಬಿ ವೈ ರಾಘವೇಂದ್ರ ಅವರು ನಿಂತಿರುವಂಥ ಕ್ಷೇತ್ರದಲ್ಲಿ ನೀವು ಕೆಲಸವನ್ನು ಮಾಡಿದವರು ಮತ್ತು ನೇರವಾಗಿ ಅವರನ್ನು ಅವರ ಅವ್ರ ಜೊತೆ ಇದ್ದು ಗುರುತಿಸಿಕೊಂಡವರು ಪಕ್ಷದಲ್ಲಿ ಒಂದು ಮಾತಿದೆ ಯಡಿಯೂರಪ್ಪನವರ ಅವರ ಕೈ ಇದ್ದರೆ ಎಲ್ಲವೂ ನಡೀತದೆ ಅನ್ನುವ ಮಾತಿದೆ ಇಲ್ಲಿ ಯಾಕೆ ಹಾಗಾಗಲಿಲ್ಲ ಅಂತ ನನಗೆ ಗೊತ್ತಿಲ್ಲ ಸರ್ ಅದು ಯಾಕಾಗಲಿಲ್ಲ ಅಂತ ನನಗೆ ಗೊತ್ತಿಲ್ಲ ನಾನು ಮತ್ತೆ ಈ ನಿರ್ಣಯ ತಗೊಂಡವ್ರು ಯಾರು ಯಾಕೋಸ್ಕರ ಆಯಿತು ಇದನ್ನು ವಿಮರ್ಶೆ ಮಾಡಲಿಕ್ಕೆ ಹೋಗಲ್ಲ ನಾನು ಈ ನಿರ್ಣಯ ಆಗಿದೆ ಇದು ತಪ್ಪು ಅಷ್ಟೇ ಯಾರು ಮಾಡಿದಾರ ಅವರಿಗೆ ಸಂದದ್ದು ನನಗೆ ಗೊತ್ತಿಲ್ಲ ಆದರೆ ಶಿವಮೊಗ್ಗ ಕ್ಷೇತ್ರದಲ್ಲಿ ನಾನು ಲೋಕಸಭೆಯ ಒಂದು ಪ್ರಭಾರಿಯಾಗಿ ಹೋದನಿಂದ ನಾನು ತುಂಬ ಅನುಭವವನ್ನು ಪಡ್ಕೊಂಡೆ ಅಲ್ಲಿ ಅಲ್ಲಿ ಒಂದು ಜಿಲ್ಲೆಯ ಟೀಮ್ ಮೇಘರಾಜ್ ಅಂತ ಜಿಲ್ಲಾಧ್ಯಕ್ಷ ಅವರ ಟೀಮ್ ಒಳ್ಳೆ ಟೀಮ್ ಅಂತ ಒಂದು ಸಂಘಟನಾತ್ಮಕವಾಗಿ ಎಲ್ಲರನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಒಂದು ಒಳ್ಳೆ ಟೀಮ್ ನೋಟಿ ಕೆಲಸ ಮಾಡೋದು ಭಾನು ಪ್ರಕಾಶ್ ಸಿದ್ದರಾಮಣ್ಣ ಅಂತವರು ಅಂಥವರು ಜ್ಯೋತಿ ಪ್ರಕಾಶ್ ಇಂಥ ತುಂಬ ಹಿರಿಯರಿದ್ದಾರೆ ಅವರೆಲ್ಲ ದೇ ದಿನನಿತ್ಯ ಸೇರುವಂಥದ್ದು ಈ ಒಂದು ಒಳ್ಳೆಯ ಸಂಪ್ರದಾಯ ಒಳ್ಳೆಯ ಸಂಘಟನೆ ಅನುಭವ ನನಗೆ ನನಗೆ ಜೀವನದಲ್ಲಿ ಒಂದು ಒಳ್ಳೆಯ ಅನುಭವ రాఘవేంద్ర అంత ఒళ్ే ఎంపీ ಒಬ್ಬ ತುಂಬ ಅಭಿವೃದ್ಧಿ ಮಾಡಿದಂಥವ್ರು ವಿಶಿಷ್ಟವಾದಂಥ ಅಭಿವೃದ್ಧಿಯ ಕೆಲಸವನ್ನು ಮಾಡಿದಂಥವರು ಹಣ ತಂದು ಅದನ್ನು ಇಂಪ್ಲಿಮೆಂಟ್ ಮಾಡಿದಂಥವ್ರು ಮತ್ತು ಅದರ ಮಧ್ಯೆಯೂ ಕಾರ್ಯಕರ್ತರೊಟ್ಟಿಗೆ ಒಳ್ಳೆಯ ಸಂಬಂಧ ಒಬ್ಬ ಮುಖ್ಯಮಂತ್ರಿ ಮಗ ಆಗಿದ್ದರು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಂಥವ್ರು ಅಂಥವರ ಒಂದು ಕಾರ್ಯ ನಮಗೆಲ್ಲ ಒಂದು ಪ್ರೇರಣೆ ಅದವರು ಅಂಥ ಒಬ್ಬ ಜನಪ್ರಿ ನಾವೆಲ್ಲ ಅದೇ ರೀತಿ ಆಗಬೇಕು ಅಂತ ಬಯಸುವಂಥವ್ರು ಅಂಥ ಒಂದು ಒಳ್ಳೆಯ ಅನುಭವ ನನಗೆ ಆ ಲೋಕಸಭೆಯಲ್ಲಿ ಪ್ರಭಾರಿಯಾಗಿ ಹೋದದ್ದರಿಂದ ಸಿಕ್ಕಿತ್ತು ಅದು ನನಗೆ ಈ ಚುನಾವಣೆಗೆ ಪ್ರಯೋಜನ ಆಯಿತು ನನ್ನ ವ್ಯಕ್ತಿತ್ವವು ಅಲ್ಲಿಯ ಕಾರ್ಯಕರ್ತರಿಗೆ ಕಾಂಟ್ಯಾಕ್ಟ್ ಆಯಿತು ಕಾರ್ಯ ನನ್ನ ವ್ಯಕ್ತಿತ್ವ ನಾನು ಹೇಗೆ ಕಾರ್ಯಕರ್ತರೊಟ್ಟಿಗೆ ನಡ್ಕೊಳ್ತೇವೆ ಅಂತ ಹೇಳುವಂಥ ವ್ಯಕ್ತಿತ್ವರಿಗೂ ಹಾಗಾಗಿ ಅಲ್ಲಿಯೂ ಈಗ ಇವತ್ತು ತುಂಬ ನಾನು ವಿಧಾನ ಪರಿಷತ್ ಸದಸ್ಯ ಆಗಬೇಕು ಅಂತ ಅಲ್ಲಿಯವರು ಬಯಸುವಂಥ ಸಂದರ್ಭ ಬಂದಿದೆ ಮುಂದೆ ಹೇಗೆ ಅಂತ ಸರ್ ಮುಂದೆ ನಾನು ಹದಿನಾರನೇ ತಾರೀಕಿಗೆ ನಾಮಿನೇಷನ್ ಹಾಕ್ತಾ ಇದ್ದೇನೆ ಪಕ್ಷ ನಿಲುವನ್ನು ಬದಲಿಸಿ ನನಗೆ ಸೀಟ್ ಕೊಟ್ರೆ ಖಂಡಿತ ತುಂಬಾ ಸಂತೋಷದಲ್ಲಿ ಕೃತಜ್ಞ ತುಂಬಾ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ರಾಷ್ಟ್ರದಿಂದ ರಾಜ್ಯ ಮಟ್ಟದ ನಾಯಕರಿಗೆ ಕೃತಜ್ಞತೆ ನಾನು ತುಂಬಾ ಸಂತೋಷ ಪಡ್ತೇನೆ ನನಗೆ ಬಹಳ ಆಸಕ್ತಿ ಇದೆ ಬಿಜೆಪಿಯಲ್ಲಿ ನಿಲ್ಲಬೇಕು ಅಂತ ಆಗದಿದ್ರೂ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ನಾನು ಗೆಲ್ತೇನೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಕ್ಷೇತ್ರ ಅಂತ ಕೂಡಲೇ ಪಕ್ಷವನ್ನು ನಿರ್ಧಾರ ತೊಗೊಳ್ಕೊಳ್ಳೋದು ಅಂದರೆ ಇದು ಪಕ್ಷ ವಿರೋಧಿ ಅಥವಾ ಬೇರೆ ಇನ್ನೇನೋ ಚಟುವಟಿಕೆ ಅನ್ನೋ ನಿಟ್ಟಿನಲ್ಲಿ ನಿಮ್ಮನ್ನು ಪಕ್ಷದಿಂದ ತೆಗೆದುಹಾಕುವಂಥ ಸಾಧ್ಯತೆಗಳು ಕೊಡೋದು ಹಾಗೇನು ನಾನು ಇದನ್ನೆಲ್ಲ ಯೋಚನೆ ಮಾಡಿದ್ದೇನೆ ನಾನು ಬಿ ಗೆದ್ದರು ಬಿ ಜೆ ಪಿ ಗೆದ್ದಕ್ಕೆ ಕೂಡಲೇ ತಕ್ಷಣ ಬೇರೆ ಯಾರೂ ಕರಿಬೇಕಾಗಿಲ್ಲ ನಾನು ಬಿ ಜೆ ಪಿ ಕಚೇರಿಗೆ ಹೋಗುವಂಥದ್ದು ಬಿ ಜೆ ಪಿಯ ಸದಸ್ಯನೇ ಆಗುವಂಥದ್ದು ಒಂದು ಪಕ್ಷ ಸೋತರು ಮತ್ತು ನಾನು ಬಿ ಜೆ ಪಿ ಅವರು ಉಚ್ಚಾಟನೆ ಮಾಡಿದರು ನಾಳೆ ಯಾವುದೇ ಚುನಾವಣೆ ಬಂದಾಗಲೂ ನಾನು ಬಿ ಜೆ ಪಿಯ ಪರವಾಗಿ ಕೆಲಸ ಮಾಡ್ತೇನೆ ಇಲ್ಲಿ ನಾಳೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಬರಲಿ ಪಂಚಾಯತ್ ಬರಲಿ ನಗರಸಭೆ ಬರಲಿ ನಾನು ಬಿ ಜೆ ಪಿಯ ಕಾರ್ಯಕರ್ತ ನನ್ನ ನನ್ನ ನಾನು ಯಾವುದೇ ಈಗ ಪೊಸಿಷನಲ್ಲಿ ಯಾವುದೇ ಪದಾಧಿಕಾರಿ ಅಲ್ಲ ನಾನೊಬ್ಬ ಸಾಮಾನ್ಯ ಬಿ ಜೆ ಪಿಯ ಕಾರ್ಯಕರ್ತ ಮಾಜಿ ಶಾಸಕ ನಾಳೆ ಉಚ್ಚಾಟನೆ ಮಾಡಿದ್ರು ನಾನು ಬಿ ಜೆ ಪಿಯಲ್ಲಿ ಕೆಲಸ ಮಾಡಬಾರ್ದು ಅಂತ ಯಾರು ಹೇಳಲಿಕ್ಕೆ ಆಗಲ್ಲ ಅದು ನಾನು ಬಿ ಜೆ ಪಿ ಅವ್ರವಾಗಿ ಮುಂದೆ ಕೆಲಸ ಮಾಡ್ತೀನಿ ನನ್ನ ನಿಲುವೆಯಲ್ಲಿ ಬಿ ಜೆ ಪಿಯೇ ನನ್ನ ಮೇಲೆ ವ್ಯತ್ಯಾಸ ಇಲ್ಲ ನಿಮ್ಮ ನಿಮ್ಮ ಹಿಂದೆ ಬಹುದೊಡ್ಡ ಕಾರ್ಯಕರ್ತರ ಪಡೆ ಇದೆ ಸೊ ಅವರೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ನಿಮ್ಮ ನಿರ್ಧಾರದ ಬಗ್ಗೆ ಅಲ್ಲ ಅವ್ರ ಹತ್ರ ಎಲ್ಲ ಕೇಳಿ ನಾನು ಈ ನಿರ್ಧಾರವನ್ನು ಮಾಡಿದ್ದು ನಾನೇ ಅವರಿದ್ದೆ ಅವರಿಗೆ ನೀವು ನೇರವಾಗಿ ಎಲ್ಲ ಬರಬೇಡಿ ನಿನ್ನೆ ನಾಳೆ ಪಕ್ಷದಲ್ಲಿ ಉಚ್ಚಾಟನೆಗಳು ವಿಚಾರಣೆ ಆಗ್ಬೋದು ನೀವು ನಿಮ್ಮ ಸಹಕಾರವನ್ನು ಕೊಡಿ ಅಂತ ಹೇಳಿದೆ ಅವರೆಲ್ಲ ನನಗೆ ಬೆಂಬಲ ಅವರಿಗೆ ಗೊತ್ತಿದೆ ಅವರಿಗೆಲ್ಲ ಆಸೆ ಇದೆ ನಾನು ಎಮ್ ಎಲ್ ಸಿ ಆಗಬೇಕು ಅದು ಕಾರ್ಯಕರ್ತರಿಗೆ ರಘುಪತಿ ಪಟೂರ್ ವಿಧಾನ ಪರಿಷತ್ ಸದಸ್ಯರಾಗಬೇಕು ಅಂತ ತುಂಬ ಆಸಕ್ತಿ ಯಾಕಂದರೆ ಕಾರ್ಯಕರ್ತರ ಧ್ವನಿಯಾಗಿದ್ದಂಥವನು ಕಾರ್ಯಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದಂಥವನು ಹಾಗಾಗಿ ಅವರಿಗೆಲ್ಲ ಸಂತೋಷವೇ ಇದೆ ಥ್ಯಾಂಕ್ ಯು ಸರ್ ಸೊ ಇದಾಗಿತ್ತು ರಘುಪತಿ ಭಟ್ ಅವರ ಮನದಾಳದ ಮಾತು ಅಂತ ಹೇಳ್ಬೋದು ಒಟ್ಟಾರೆಯಾಗಿ ನನಗೆ ಬೇಸರ ಆಗಿದೆ ಬಟ್ ನಾನು ಬಿ ಜೆ ಪಿ ಜೊತೆಗಿದ್ದೇನೆ ನನ್ನ ನಿರ್ಧಾರ ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತೇನೆ ಅನ್ನೋ ನಿರ್ಧಾರ ಇದ್ದರೂ ಕೂಡ ಬಿ ಜೆ ಪಿ ಜೊತೆಗೆ ನಾನು ಇದ್ದೇನೆ ಅನ್ನೋ ಮಾತನ್ನು ಅವ್ರು ಹೇಳಿರ್ತಾರೆ ಉಡುಪಿಯಿಂದ ಅಶ್ವಥ್ ಆಚಾರ್ಯ ವಿಸ್ತಾರ ನ್ಯೂಸ್ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ